ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಅರತ್ವಕ್. ನೆನ್ನೆ ಅಷ್ಟೇ ಒಂದು ಸಿನಿಮಾನ ನೋಡ್ಕೊಂಡು ಬಂದೆ. ಟೈಟಲ್ ತಮ್ಮನೇಲಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಯಾವ ಸಿನಿಮಾ ಅಂತ. ಸಿನಿಮಾದ ರಿವ್ಯೂನ ಹೇಳೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾವಾಕುವಂಥ ಪ್ರತಿ ಒಂದು ಪೋಸ್ಟ್ ನಿಮ್ಗೆ ನೋಟಿಫೈ ಆಗುತ್ತೆ. ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಕಥೆ, ಉದಯ್ ಕೆ ಮೆಹ್ತಾ ಅವರ ನಿರ್ಮಾಣ, ಎ ಪಿ ಅರ್ಜುನ್ ನಿರ್ದೇಶಿಸಿರುವ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾ ಮಾಟೇನ್. ಸತತವಾಗಿ 3 ವರ್ಷ ಸಿನಿಮಾಗೆ ಅಂತ ಸಂಪೂರ್ಣ ಡೆಡಿಕೇಶನ್ ಕೊಟ್ಟು ಒಂದೊಳ್ಳೆ ಪ್ರಯತ್ನ ಮಾಡಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರುವಂಥ ಸಿನಿಮಾ ಮಾಟಿನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ನೇರವಾಗಿ ಕತೆಗೆ ಬರೋದಾದರೆ, ಧ್ರುವ ಸರ್ಜಾ ಅವರು ಅರ್ಜುನ್ ಹಾಗೆ ಮಾಟಿನನ್ನು ಡಬಲ್ ಆ್ಯಕ್ಟಿಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪಾಕಿಸ್ತಾನದ ಜೈಲಿನಲ್ಲಿ ಮಾಟಿನ್ ಬಂಧಿಯಾಗಿರ್ತಾನೆ. ಅವನು ಯಾಕೆ ಪಾಕಿಸ್ತಾನಕ್ಕೆ ಹೋಗ್ತಾನೆ, ಮತ್ತೆ ಭಾರತಕ್ಕೆ ಬಂದಾಗ ಏನೇನೆಲ್ಲ ಆಗುತ್ತೆ ಅನ್ನೋದೇ ಕತೆ. ಈ ಸಿನಿಮಾದ ಸ್ಟೋರಿ ಲೈನ್ ಮೆಡಿಕಲ್ ಮಾಫಿಯಾದ ಸುತ್ತಾನೇ ಸುತ್ತುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಅರ್ಜುನ್ಗೆ ದೇಶದ ಮೇಲಿರೋ ಪ್ರೀತಿ ಭಕ್ತಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆ ಮಾರ್ಟಿನ್ನ ಇಂಡಿಯನ್ ಟ್ಯಾಟೂ ಜನರ ಮನಸ್ಸನ್ನ ಗೆಲ್ಲುತ್ತೆ. ಇದ್ರ ನಡುವೆ ಒಂದು ಪ್ರೇಮ ಕತೆ. ವೈಭವಿ ಶಾಂಡೇಲಿ ಅವರ ಪಾತ್ರ ತುಂಬ ಚೆನ್ನಾಗಿದೆ. ಮೆಡಿಕಲ್ ಮಾಫಿಯಾದ ಸುತ್ತ ಮಾರ್ಟಿನ್ ಹಾಗೆ ಅರ್ಜುನ್ ಪಾತ್ರಕ್ಕೆ ಇರೋ ಸಂಬಂಧ ಏನು ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಓವರ್ಆಲ್ ಹೇಳೋದಾದರೆ, ಒಂದು ಹೈ ಬಜೆಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ. ಈ ಸಿನಿಮಾಲಿ ಕಥೆಗಿಂತ ಆ್ಯಕ್ಷನ್ಸ್ಗಳೇ ಹೆಚ್ಚಾಗಿದೆ. ಸಿನಿಮಾದ ಆ್ಯಕ್ಚುಯಲ್ ಟ್ವಿಸ್ಟ್ ಕ್ಲೈಮ್ಯಾಕ್ಸಲ್ಲಿ ಸಿಗುತ್ತೆ. ಅಟ್ ಫೈನಲ್ ಹೇಳೋದಾದರೆ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಅವರ ಆ್ಯಕ್ಷನ್ ಸಿನಿಮಾ. ನೀವಿನ್ನು ಸಿನಿಮಾನ ನೋಡಿಲ್ಲ ಅಂದರೆ ಬೇಗ ಹೋಗಿ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಸ್ಟಾಪ್ ಪೈರಸಿ, ಪೈರಸಿನ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬೇಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ರಿವ್ಯೂಸ್ಗಳಿಗೆ ಕಾಯ್ತೀರಿ ಅಂತ ಹೇಳ್ತಾ, ಟೇಕ್ ಕೇರ್, ಟಾಟಾ, ಬಾಯ್.